ಜಾನುವಾರು ಜಾತ್ರೆ ರದ್ದಾದ ಬೆನ್ನಲ್ಲೇ ಮತ್ತೊಂದು ವಿಘ್ನ ಎದುರಾಗಿದೆ. ಇತಿಹಾಸ ಪ್ರಸಿದ್ಧ ಚುಂಚನಕಟ್ಟಿಯ ಜಾನುವಾರು ಜಾತ್ರೆ, ಪ್ರಸಿದ್ಧ ಕೋದಂಡರಾಮ ಬ್ರಹ್ಮ ರಥೋತ್ಸವ ಕೂಡ ರದ್ದಾಗಿದೆ. ಸಂಪೂರ್ಣ ಶಿಥಿಲಗೊಂಡ ರಥದ ಚಕ್ರ, ಸಂಕ್ರಾಂತಿ ಹಬ್ಬದ ಮಾರನೇ ದಿನ ನಡೆಯುವಂತಹ ರಥೋತ್ಸವ ಇದಾಗಿರುತ್ತೆ. ನಾಲ್ಕು ವರ್ಷಗಳ ಹಿಂದೆಯೇ 12 ಲಕ್ಷ ವೆಚ್ಚದಲ್ಲಿ ಜೋಡಿಸಲಾಗಿತ್ತು ಚಕ್ರಗಳನ್ನ. ಕೋವಿಡ್ ಕಾರಣಕ್ಕೆ 2 ವರ್ಷ ನಡೆದಿರಲಿಲ್ಲ ರಥೋತ್ಸವ. ರಥ ಸರಿಪಡಿಸದ ಅಧಿಕಾರಿಗಳ ವಿರುದ್ಧ ಭಕ್ತರು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ಇಲ್ಲ ನಾಡಿದ್ದು ರಥ ಎಳಿಬೇಕು. ಈ ಸಂದರ್ಭದಲ್ಲಿ ರಥದ ಚಕ್ರ ಸರಿ ಇಲ್ಲ ಅಂತ ಹೇಳಲಾಗ್ತಿದೆ. ಹೀಗಾಗಿ ಅಧಿಕಾರಿಗಳ ವಿರುದ್ಧವಾಗಿ ಭಕ್ತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟಿನ ಏನ್ ಮಾಡ್ತಿದ್ರು ಇವರು ಅಂತ. ಜಾತ್ರೆ ರಥೋತ್ಸವ ನೋಡಕ್ಕೆ ಸಾಧ್ಯವಾಗಿರ್ಲಿಲ್ಲ, ಈ ಸಾರಿ ನೋಡ ಆಸೆಪಟ್ಟಿದ್ದೀವಿ. ಆದ್ರೆ ರಥದ ಕೈ ರೀತಿ ಮುರಿದಿದೆ. ಇಲ್ಲಿನ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಆಶಕರು ಸಾರಮೇಶ್ವರಿಯವರು ಸರಿಯಾಗಿ, ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಪೋರ್ಟ್ ಕೊಡ್ತಾ ಇಲ್ಲ, ಇದನ್ನ ನಮಗೆ ನೋಡೋಕೆ ಆಯ್ತಾ ಇಲ್ಲ. ಅದರಿಂದ ಏನ್ ಮಾಡ್ಬೇಕು ಅಂತ ಇದು ಮಾಡಿ. ಒಂದು ಚಕ್ರ ಇದೆ ನೋಡ್ಬೋದು ನೀವಲ್ಲಿ, ಆ ಚಕ್ರ ಮುರಿದೋಗಿದೆ. ಆದ್ರೆ ಇದಕ್ಕೆ ಸ್ಥಳೀಯ ಶಾಸಕರೇ ಆ ಸಹಾಯ ಎಲ್ಲ ಹೆಲ್ಪ್ ಸಹಾಯ ಮಾಡಿದ್ದಾರೆ. ಆದ್ರೆ ಇಲ್ಲಿನ ಮುಖ್ಯ ಅಧಿಕಾರಿಗಳು ಯಾರು ಕೂಡ ಹೆಲ್ಪರ್ಸ್ ಆಗಿಲ್ಲ ಇಲ್ಲಿ. ಹಾಗಾಗಿ ಈ ವರ್ಷ ರಥೋತ್ಸವ ನಡೆಯುತ್ತೋ ಇಲ್ವೋ ಅನ್ನೋದು ಮುಖ್ಯ ಡೌಟ್ ಆಗಿದೆ. ಎಲ್ಲ ಪ್ರೇಕ್ಷಕರು ತುಂಬಾ ನಿರೀಕ್ಷೆಯಲ್ಲಿದ್ದಾರೆ. ಅದೇ ರೀತಿ ಎಲ್ಲರೂ ಸ್ಥಳೀಯ ಪ್ರೇಕ್ಷಕರು ಕೂಡ ಅಷ್ಟೇ ನಿರೀಕ್ಷೆಯಲ್ಲಿದ್ದು ಅಧಿಕಾರಿಗಳು ಮುಖ್ಯವಾಗಿ ಬೇಗ ಎಲ್ಲಾನು. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು. ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು. ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.